ಓಕೆ. ಆಮೇಲೆ ಈಗ ರೀಸೆಂಟಾಗಿ ಅವ್ರದ್ದು ಕ್ರಾಂತಿದು ಬರ್ಡೇಗೆ ಅಂತ ಹೇಳಿ ಫಸ್ಟ್ ಲುಕ್ನ ರಿಲೀಸ್ ಮಾಡಿದ್ರು. ನೀವು ನೋಡಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ, ನಿಮ್ಮ ಮೂವಿ ಆಬ್ವಿಯಸ್ಲಿ ಹ್ಯಾವ್ ಸೀನ್ ಇಟ್. ನೋಡಿದ್ದೀರಾ? ಓಕೆ, ಹೇಗೆ ಅನಿಸ್ತು? ನಾನು ಹೇಳಲಿಲ್ವಾ, ಇಟ್ಸ್ ನಾಟ್ ಅಬೌಟ್ how he does it, it's just that he's there and wherever he is I'll definitely like that, so I definitely like it. Okay, thank you. ರಕ್ಷಿತ ಮ್ಯಾಮ್ಗೆ ಅಕ್ರಾಂತಿ ಲುಕ್ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆದರೆ ಅಕ್ರಾಂತಿಲಿ ದರ್ಶನ್ ಅವ್ರು ಇದ್ರು ಅನ್ನೋದೊಂದೇ ಅವರಿಗೆ ಮುಖ್ಯ ಆಗತ್ತೆ. ದರ್ಶನ್ ಅವ್ರು ಎಲ್ಲಿದ್ರು, ಅವ್ರು ಹೇಗಿದ್ರು, ಅವ್ರು ಏನೇ ಮಾಡಲಿ, ಅದು ಚೆನ್ನಾಗಿರಲಿ ಅಥವಾ ಚೆನ್ನಾಗಿಲ್ಲದೆ ಇರಲಿ ಅಥವಾ ಅದ್ಭುತವಾಗಿ ಮೂಡಿ ಬಂದಿರಲಿ, ಅದೆಲ್ಲವೂ ಕೂಡ ಅವರು ಈಕ್ವಲ್ ಆಗಿ ಅದನ್ನು ಟ್ರೀಟ್ ಮಾಡ್ತಾರೆ, ಈಕ್ವಲ್ ಆಗಿ ಅದನ್ನು ಇಷ್ಟಪಡ್ತಾರೆ. ಅದನ್ನೇ ಅವ್ರು ಹೇಳಿದ್ದು. ಅದೊಂಥರ ರಕ್ಷಿತಾ ಮ್ಯಾಮ್ಗೆ ದರ್ಶನ್ ಅವ್ರ ಮೇಲಿರೋ ಒಂದು ವಿಶೇಷವಾದಂತಹ ಪ್ರೀತಿ ಕಾಳಜಿ ಅಂತ ಹೇಳ್ಬೋದು. ಹೇಗಿದೆ ಅದನ್ನು ಅದ್ಭುತವಾಗಿ ಸ್ವೀಕಾರ ಮಾಡೋದು. ನೀವು ತುಂಬ ಜನ ಕೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ, ಹಾಗೆ ಕೇಳ್ಬೋದಿತ್ತು, ಹೀಗೆ ಕೇಳ್ಬೋದಿತ್ತು ಅಂತ. ನಾವೇನಾದರೂ ಒಬ್ಬರು ವ್ಯಕ್ತಿಗೆ ಕೇಳಿದಾಗ ಅವ್ರಿಗೆ ಅವ್ರದೇ ಆದಂಥ ಒಂದು ಫ್ರೀಡಮ್ನ ಬಿಟ್ಬಿಡ್ಬೇಕು. ಅವ್ರ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಹೇಳ್ತಾರೆ. ನಾವು ಫೋರ್ಸ್ಫುಲಿ ಏನೋ ಕೇಳೋಕ್ಕೆ ಹೋಗಬಾರ್ದು. ನಾನು ಅದನ್ನೇ ಮಾಡಿದ್ದು. ಕಂಟಿನ್ಯೂ ಮ್ಯಾಮ್, ಇವಾಗ 24th ನಿಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ, ಸೊ ಏಕಲವ್ಯ ಎಷ್ಟು ಹತ್ತಿರ ಇದೆ ನಿಮ್ಮ ಹಾರ್ಟ್ಗೆ? ಇಟ್ಸ್ ಮೈ ಮೂವಿ. ಏಕಲವ್ಯ ಇಸ್ ಮೈ ಫಿಲ್ಮ್, ನಮ್ಮ ಚಿತ್ರ ಅದು. ಆ್ಯಂಡ್ ನಾವೆಲ್ಲ ತುಂಬ ಖುಷಿಯಾಗಿ ತುಂಬ ಪ್ರೀತಿಯಿಂದ ಒಂದು ಚಿತ್ರವನ್ನು ಮಾಡಿದ್ದೀವಿ. ಐ ರಿಯಲಿ ಹೋಪ್ ಆಲ್ ಆಫ್ ಯು ಲೈಕ್ ಇಟ್. 24th ಆನ್ ದಿಸ್ ಥರ್ಸ್ಡೇ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ. ಆ್ಯಂಡ್ ನೀವೆಲ್ಲರೂ ಹೋಗಿ ಸಿನಿಮಾ ನೋಡಿ. ಆ್ಯಂಡ್ ಐ ಹೋಪ್ ಯು ಆಲ್ಸೋ ಲವ್ ಇಟ್ ಆ್ಯಸ್ ಮಚ್ ಆಸ್ ವಿ ಹ್ಯಾವ್ ಲವ್ಡ್ ಮೇಕಿಂಗ್ ದ ಫಿಲ್ಮ್ ಫಿಲ್ಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.